ಅದೇ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ವ್ಯಾಲೆಂಟೈನ್ಸ್ ಡೇ ಹಾಡು ವೈರಲ್ ಹಿನ್ನೆಲೆಯಲ್ಲಿ ಪ್ರಿಯಾ ವಾರಿಯರ್ ವಿರುದ್ಧ ದೂರು ದಾಖಲಾಗಿದೆ. ಮೂರ್ನಾಲ್ಕು ದಿನಗಳಿಂದ ಪ್ರಿಯಾ ವಾರಿಯರ್ ಆ ಸಾಂಗು ಹುಡುಗರನ್ನ ನಿದ್ದೆಗೆಡಿಸಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿತ್ತು. ವ್ಯಾಲೆಂಟೈನ್ಸ್ ಡೇ ಹಾಡು ವೈರಲ್ ಆದ ಹಿನ್ನೆಲೆಯಲ್ಲಿ ಪ್ರಿಯಾ ವಾರಿಯರ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಹಾಡು ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆ ತರುತ್ತೆ. ನಟಿ ಪ್ರಿಯಾ ವಾರಿಯರ್ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ದೂರು ದಾಖಲಿಸಿದ ಮುಸ್ಲಿಂ ಸಂಘಟನೆಗಳು ಈ ಹಾಡು ಪ್ರವಾದಿಗಳ ಮೇಲೆ ರೂಪಿತವಾದ ಹಾಡು. ನಟಿ ಪ್ರಿಯಾ ಈ ಹಾಡಿನಲ್ಲಿ ನಟಿಸಿರುವ ನಟಿ ಪ್ರವಾದಿಗಳ ವಿರುದ್ಧ ರೂಪಿತವಾಗಿರುವಂತಹ ಹಾಡು ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳು ಕೆಲವೊಂದು ಮಂದಿ ಅವರ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಈ ಹಾಡಿನಿಂದ ಅನ್ನೋ ನಿಟ್ಟಿನಲ್ಲಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ, ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹುಡುಗರ ಮನಸ್ಸು ಕದ್ದ ಆ ಹುಡುಗಿ ಏನಿದ್ದಾಳೆ, ಆ ಹಾಡಿನಲ್ಲಿ ಆ ಮುಖದ ಎಕ್ಸ್ಪ್ರೆಷನ್ ಇದೆಲ್ಲವೂ ಕೂಡ ಹುಡುಗರ ನಿದ್ದೆಗೆಡಿಸಿತ್ತು. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ ನಂತರ ಇದೀಗ ಪ್ರವಾದಿಗಳ ಮನಸ್ಥಿತಿಗೆ ಧಕ್ಕೆ ತರ್ತದೆ, ತಮ್ಮ ಒಂದು ಮನಸ್ಸಿಗೆ ಧಕ್ಕೆ ತರ್ತದೆ, ಭಾವನೆಗಳಿಗೆ ಧಕ್ಕೆ ತರ್ತದೆ ಅನ್ನೋ ನಿಟ್ಟಿನಲ್ಲಿ ಮುಸ್ಲಿಂ ಸಂಘಟನೆಗಳು ಈ ಹಾಡನ್ನು ವಿರೋಧಿಸಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಅಂತ ತಿಳಿದು ಬರ್ತಿರುವಂತಹ ಮಾಹಿತಿ. ಈ ಕುರಿತು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜ್ಯೋತಿ, ಹುಡುಗರ ನಿದ್ದೆ ಕೆಡಿಸಿದ್ದ ಆ ಹಾಡೇನಿತ್ತು, ಅದ್ರ ವಿರುದ್ಧ ಈಗ ಆಕೆಯ ವಿರುದ್ಧ ದೂರು ದಾಖಲಾಗಿರುವಂಥದ್ದು, ಯಾವ ಕಾರಣಕ್ಕಾಗಿ ದೂರು ದಾಖಲಾಗಿದೆ, ಯಾರು ದೂರು ದಾಖಲು ಮಾಡಿದ್ದಾರೆ, ಸದ್ಯಕ್ಕೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಸಂಬಂಧವಾಗಿ? ಜ್ಯೋತಿ, ರಂಜಿತ್, ಕಳೆದ ಕೆಲ ದಿನಗಳ ಹಿಂದೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ನಿಯರ್ ಬರ್ತಿರುವಂತ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರುವ ಒಂದು ಕಾರಣ, ಕೆಲ ದಿನಗಳ ಹಿಂದೆ ಈ ಒಂದು ಸಾಂಗ್, ಪ್ರಿಯಾ ವಾರಿಯರ್ ನಟಿಸಿರುವಂತಹ ಈ ಒಂದು ಸಾಂಗ್ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಅದರಲ್ಲೂ ಕೂಡ ಪ್ರಿಯಾ ವಾರಿಯರ್ ನ ಒಂದು ಎಕ್ಸ್ಪ್ರೆಷನ್ ಏನಿತ್ತು, ಒಂದು ಐಬ್ರೋ ಮೂಲಕ ಒಂದು ಕಳ್ಳಾಟ ತುಂಟಾಟವನ್ನ ಮಾಡೋದಾಗಿರ್ಬೋದು, ಸಕ್ಕ ಸದ್ದು ಮಾಡಿತ್ತು. ಇವನ್ ಇಂಟರ್ನೆಟ್ ನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಅಂತಾರಾಷ್ಟ್ರೀಯವಾಗಿಯೂ ಕೂಡ ಈ ಒಂದು ಹಾಡು ಸುದ್ದಿಯನ್ನ ಮಾಡಿತ್ತು. ಸೊ ಇದೀಗ ಸದ್ಯ ಒಂದು ಪ್ರಸಕ್ತ ಇದರಲ್ಲಿ ಏನಂತ ಹೇಳಿದ್ರೆ, ಪ್ರಿಯಾ ವಾರಿಯರ್ ವಿರುದ್ಧ ದೂರು ದಾಖಲಾಗಿದೆ. ಈ ಒಂದು ಸಾಂಗ್ ಉರು ಪ್ರೇಮಂ ಅಂತ ಹೇಳ್ಕೊಂಡು ಮಲಯಾಳಂ, ಈ ಒಂದು ಸಾಂಗ್ ಏನಂತ ಹೇಳಿದ್ರೆ ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆಯನ್ನ ತರ್ತಾ ಇದೆ, ಎಸ್ಪೆಷಲಿ ಮುಸ್ಲಿಂ ಪ್ರವಾದಿಗಳಿಗೆ ಇದು ನೋವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳ್ಕೊಂಡು, ಹೈದರಾಬಾದ್ ನ ಮುಸ್ಲಿಂ ಅಂದ್ರೆ ಮೂಲಭೂತವಾದಿಗಳು, ಕೆಲ ಮೂಲಭೂತವಾದಿ ಯುವಕರು ಪ್ರಿಯಾ ವಾರಿಯರ್ ವಿರುದ್ಧ ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಅವರು ಹೇಳ್ತಾ ಇರುವಂತಹ ಒಂದು ಎರಡು ಮೂರು ಚಾರ್ಜಸ್ ನ ಮಾಡಿದ್ದಾರೆ, ಆರೋಪಗಳನ್ನ ಮಾಡಿದ್ದಾರೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಈ ಒಂದು ಹಾಡು ಮುಸ್ಲಿಮರ ಭಾವನೆಗೆ ಧಕ್ಕೆಯನ್ನ ತರುತ್ತೆ. ಹಾಗೆ ಇಲ್ಲಿರುವಂತಹ ಸಾಹಿತ್ಯವನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪ್ರವಾದಿಗೆ ಇದು ಅವಮಾನವನ್ನ ಮಾಡ್ತಾ ಇದೆ ನಮ್ಮ ಮುಸ್ಲಿಂ ಪ್ರವಾದಿಗೆ. ಹಾಗೆ ಲಿರಿಕ್ಸ್ ಆಗಿರ್ಬೋದು, ಕೇವಲ ಪ್ರಿಯ ವಾರಿಯರ್ ವಿರುದ್ಧ ಅಷ್ಟೇ ಅಲ್ಲದೆ, ಈ ಒಂದು ಏನು ನಿರ್ದೇಶಕರು ಇದ್ದಾರೆ ಈ ಸಾಂಗ್ ನ ನಿರ್ದೇಶಕರು, ಅವರೇ ವಿರುದ್ಧವೂ ಕೂಡ ಮೂಲಭೂತವಾದಿಗಳು ಈಗಾಗಲೇ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿದ್ದಾರೆ. ಬಟ್ ಸದ್ಯಕ್ಕೆ ಏನಂತಂದ್ರೆ, ಈ ಒಂದು ಸಾಂಗ್ ತುಂಬಾನೇ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಬಟ್ ಈಗ ಇದೊಂದು ಸಾಂಗ್ ಪ್ರಿಯಾ ವಾರಿಯರ್ ವಿರುದ್ಧ, ಪ್ರಿಯಾ ವಾರಿಯರ್ ಬಗ್ಗೆ ಈಗಾಗಲೇ ಮುಸ್ಲಿಂ ಸಂಘಟನೆಗಳು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿವೆ, ಮುಸ್ಲಿಂ ಸಂಘಟನೆಗಳ ಕೆಂಗಣಿಗೆ ಪ್ರಿಯಾ ವಾರಿಯರ್ ಗುರಿಯಾಗಿದ್ದಾರೆ. ರಂಜಿತ್, ಜ್ಯೋತಿ, ಪ್ರಮುಖವಾಗಿ ಅವರು ವಿರುದ್ಧ ದಾಖಲಾಗಿರುವಂತ ಕೇಸ್ ಇದು, ಯಾಕಂತ ಹೇಳಿದ್ರೆ ಅವರು ಆ ಒಂದು ಸಾಂಗ್ ನಲ್ಲಿ ನಟನೆ ಮಾಡಿರುವಂತದ್ದು, ಹಾಗೆ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿರುವಂತದ್ದು, ಅವ್ರ ವಿರುದ್ಧ ಯಾಕೆ ದಾಖಲಾಯಿತು ಅಂತ ಕೇಸ್, ಚಿತ್ರದ ವಿರುದ್ಧ ದಾಖಲಾಗಬಹುದಾಗಿತ್ತು, ನಿರ್ದೇಶಕರ ವಿರುದ್ಧ ಕೇಸ್ ದಾಖಲು ಮಾಡಬಹುದಾಗಿತ್ತು, ಅವ್ರ ವಿರುದ್ಧ ಯಾಕೆ ಅಂತ ಹೇಳಿ ಜ್ಯೋತಿ. ಅಲ್ಲ, ಖಂಡಿತವಾಗ್ಲೂ ಈ ಒಂದು ಪ್ರಶ್ನೆ ಎದ್ದೇ ಇರುತ್ತೆ. ಯಾಕಂದ್ರೆ ಒಂದು ಶೀ ಟೋಲ್ಡ್ ಯಾವುದೇ ಒಂದು ಸಾಂಗ್ ನ ಮಾಡ್ಬೇಕಾದ್ರೆ ಅಲ್ಲಿ ನಿರ್ದೇಶಕರು ಯಾವ ರೀತಿ ಅವರಿಗೆ ಗೈಡ್ ಮಾಡಿರ್ತಾರೆ, ನಿರ್ದೇಶಕರು ಯಾವ ರೀತಿ ಸೂಚನೆಯನ್ನು ಕೊಟ್ಟಿರ್ತಾರೋ, ಕಲಾವಿದರು ಅದೇ ರೀತಿ ಒಂದು ಅಭಿನಯವನ್ನ ತೋರಿಸ್ತಾರೆ. ಇಲ್ಲೂ ಕೂಡ ಅಷ್ಟೇನೆ. ಮೊದಲು ತಿಳಿದ ಪ್ರಕಾರ ಈ ನಟಿಯ ವಿರುದ್ಧ, ಪ್ರಮುಖವಾಗಿ ಮೇಲಾಗಿ ಅವರು ನಟಿಯ ವಿರುದ್ಧ ದೂರನ್ನ ದಾಖಲಿಸಿದ್ರು. ಯಾಕಂದ್ರೆ ಆ ಎಕ್ಸ್ಪ್ರೆಷನ್ ಏನಾಗಿ, ಐಬ್ರೋ ಎಕ್ಸ್ಪ್ರೆಷನ್ ಏನಿದೆ, ಇದು ಒಂದು ರೀತಿ ನಮ್ಮ ಭಾವನೆಗೆ ಧಕ್ಕೆನ ತರುವಂತದ್ದು ಆ ಸಾಂಗ್, ಆ ಒಂದು ಎಕ್ಸ್ಪ್ರೆಷನ್ಗೂ ಅಂತ ಹೇಳ್ಕೊಂಡು, ಹಾಗೇನೆ ಮೇನ್ ಆಗಿ ವಿರುದ್ಧ ದೂರನ್ ಕೂಡ ಈಗ ಸಿನಿಮಾ ನಿರ್ದೇಶಕರ ವಿರುದ್ಧವೂ ಕೂಡ ತಾವು ದೂರನ ದಾಖಲಿಸದಾಗಿ ಮುಸ್ಲಿಂ ಮೂಲಭೂತ ಸಂಘಟನೆಗಳು ಹೇಳಿವೆ. ಆದ್ರೆ ಮೇನ್ ಇದೆ, ಅವರ ಒಂದು ಅಜೆಂಡಾ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಸೆಂಟಿಮೆಂಟ್ ಗೆ ಧಕ್ಕೆ ತರ್ತಾ ಇದೆ. ಆದಷ್ಟು ಬೇಗ ಈ ಒಂದು ಸಾಂಗ್ ಏನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದೀರಾ ಅಥವಾ ಏನ್ ವೈರಲ್ ಆಗಿದೆ, ಇದನ್ನ ಡಿಲೀಟ್ ಮಾಡ್ಬೇಕು, ಇವರ ವಿರುದ್ಧ ತಕ್ಕ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಕೊಂಡು ಪೊಲೀಸರಲ್ಲಿ ಈಗಾಗಲೇ ಮೂಲಭೂತ ಸಂಘಟನೆಗಳು ಕೇಳ್ಕೊಂಡಿವೆ. ರಂಜಿತ್. ಓಕೆ ಜ್ಯೋತಿ, ಥ್ಯಾಂಕ್ ಯು ಮಾಹಿತಿಗಾಗಿ.
ಫೇಸ್ಬುಕ್ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಂತಹ ಆ ಸಾಂಗ್ ಸಾಂಗ್ ಏನಿತ್ತು, ಆ ಐ ಎಕ್ಸ್ಪ್ರೆಷನ್ ಹಾಗೆ ಮುಖದ ಎಕ್ಸ್ಪ್ರೆಷನ್, ಅವರ ಅದರಲ್ಲಿ ನಟನೆ ಮಾಡಿದಂತಹ ಪ್ರಿಯಾ ವಾರಿಯರ್ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ಮುಸ್ಲಿಂ ಸಂಘಟನೆಗಳು, ಕೆಲ ಸಂಘಟನೆಗಳು ಅವರ ವಿರುದ್ಧ ಕೇಸ್ ಕೂಡ ದಾಖಲು ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಿರುವಂತಹ ಮಾಹಿತಿ. ಮೂಲಭೂತವಾದಿಗಳಿಗೆ ತಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತದೆ, ಆ ಫೇಸ್ ಎಕ್ಸ್ಪ್ರೆಷನ್ ಹಾಗೆ ಆ ಸಾಂಗ್ ಇಂದ ನಮ್ಮ ಮೂಲಭೂತ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿದೆ.